ಓಂ ಶಾಂತಿ. ಮುರುಳಿ ದಿನಾಂಕ 18/3/2020. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ಈ ಬೇಹದ್ದಿನ ನಾಟಕವನ್ನು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ, ಆಗ ಅಪಾರ ಖುಷಿ ಇರುತ್ತದೆ. ಈ ನಾಟಕದಲ್ಲಿ ಯಾರು ಒಳ್ಳೆಯ ಪುರುಷಾರ್ಥಿಗಳು ಮತ್ತು ಅನನ್ಯ ಮಕ್ಕಳಾಗಿದ್ದಾರೆ ಅವರ ಪೂಜೆ ಹೆಚ್ಚು ಸಮಯ ನಡೆಯುತ್ತದೆ. ಪ್ರಶ್ನೆ, ಯಾವ ಒಂದು ಸ್ಮೃತಿ ಜಗತ್ತಿನ ಎಲ್ಲಾ ದುಃಖದಿಂದ ನಿಮ್ಮನ್ನು ಮುಕ್ತ ಮಾಡುತ್ತದೆ? ಹರ್ಷಿತರಾಗಿರಲು ಯುಕ್ತಿ ಏನಾಗಿದೆ? ಉತ್ತರ, ಸದಾ ಸ್ಮೃತಿ ಇರಬೇಕು. ಈಗ ನಾವು ಭವಿಷ್ಯದ ಹೊಸ ಜಗತ್ತಿಗೆ ಹೋಗುತ್ತಿದ್ದೇವೆ. ಭವಿಷ್ಯದ ಖುಷಿಯಲ್ಲಿ ಇರಿ, ಆಗ ದುಃಖ ಮರೆತು ಹೋಗುತ್ತದೆ. ಇದು ವಿಘ್ನಗಳ ಜಗತ್ತಾಗಿದೆ. ವಿಘ್ನಗಳಂತೂ ಬರುತ್ತದೆ, ಆದರೆ ಸ್ಮೃತಿ ಇರಬೇಕು. ಈ ಜಗತ್ತಿನಲ್ಲಿ ನಾವು ಇನ್ನು ಕೆಲವು ದಿನ ಮಾತ್ರ ಇರುತ್ತೇವೆ ಎಂದು ಆಗ ಹರ್ಷಿತರಾಗಿ ಇರುತ್ತೀರ. ಗೀತೆ, ಎದ್ದೇಳಿ ಪ್ರೇಮಿಕೇರೆ, ಎದ್ದೇಳಿ, ಹೊಸ ಯುಗ ಬರುತ್ತಾ ಇದೆ. ಓಂ ಶಾಂತಿ. ಈ ಗೀತೆ ಬಹಳ ಚೆನ್ನಾಗಿದೆ. ಗೀತೆಯನ್ನು ಕೇಳುವುದರಿಂದ ಮೇಲಿನಿಂದ ಹಿಡಿದು ಸಂಪೂರ್ಣ ಸೃಷ್ಟಿಚಕ್ರದ 84 ಜನ್ಮದ ರಹಸ್ಯ ಬುದ್ಧಿಯಲ್ಲಿ ಬಂದು ಬಿಡುತ್ತದೆ. ಈಗ ಮಕ್ಕಳಿಗೆ ತಿಳಿಸಲಾಗಿದೆ, ಯಾವಾಗ ನೀವು ಮೇಲಿನಿಂದ ಈ ಸೃಷ್ಟಿಗೆ ಬರುತ್ತೀರೋ ಆಗ ಸೂಕ್ಷ್ಮ ವತನದ ಥ್ರೂ ಬರುವುದಿಲ್ಲ. ಮೇಲಿನಿಂದ ಈ ಸೃಷ್ಟಿಗೆ ಬರುವಾಗ ಸೂಕ್ಷ್ಮ ವತನಕ್ಕೆ ಹೋಗಿ ಈ ಸೃಷ್ಟಿಗೆ ಬರುವುದಿಲ್ಲ, ಡೈರೆಕ್ಟ್ ಆಗಿ ಬರುತ್ತೀರ. ಈಗ ವಾಪಸ್ ಮೇಲೆ ಹೋಗುವಾಗ ಸೂಕ್ಷ್ಮ ವತನಕ್ಕೆ ಹೋಗಿ ಮೇಲೆ ಹೋಗಬೇಕಾಗುತ್ತದೆ. ಸೂಕ್ಷ್ಮ ವತನವನ್ನು ಪರಮಾತ್ಮ ತಂದೆ ಈಗ ತೋರಿಸುತ್ತಾರೆ. ಸತ್ಯುಗ ತ್ರೇತಾಯುಗದಲ್ಲಿ ಈ ಜ್ಞಾನದ ಮಾತು ನಿಮಗೆ ಇರುವುದಿಲ್ಲ. ಸತ್ಯುಗದಲ್ಲಿ ಚಿತ್ರಗಳೂ ಕೂಡ ಇರುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಚಿತ್ರಗಳಿವೆ. ದೇವಿಯರ ಪೂಜೆಯನ್ನು ಬಹಳಷ್ಟು ಮಾಡುತ್ತಾರೆ. ದುರ್ಗೆ, ಕಾಳಿ, ಸರಸ್ವತಿ, ಈ ರೀತಿ ಅನೇಕ ದೇವಿಯರಿದ್ದಾರೆ. ದೇವಿಯರು ಒಬ್ಬರೇ ಆಗಿದ್ದಾರೆ, ಆದರೆ ಅವರಿಗೆ ಎಷ್ಟೊಂದು ಹೆಸರನ್ನು ಇಟ್ಟಿದ್ದಾರೆ. ಯಾರು ಒಳ್ಳೆಯ ಪುರುಷಾರ್ಥವನ್ನು ಮಾಡುತ್ತಾರೋ, ಅನನ್ಯ ಮಕ್ಕಳಾಗಿದ್ದಾರೋ, ಅವರ ಪೂಜೆ ಜಾಸ್ತಿ ನಡೆಯುತ್ತದೆ. ನಿಮಗೆ ಗೊತ್ತಿದೆ, ನಾವು ಪೂಜ್ಯರಿಂದ ಪೂಜಾರಿಯಾಗಿ ಪರಮಾತ್ಮ ತಂದೆಯ ಪೂಜೆಯನ್ನು ಮಾಡುತ್ತೇವೆ ಮತ್ತು ಸ್ವಯಂನ ಪೂಜೆಯನ್ನು ಮಾಡಿಕೊಳ್ಳುತ್ತೇವೆ. ಈ ಬ್ರಹ್ಮ ತಂದೆ ನಾರಾಯಣನ ಪೂಜೆಯನ್ನು ಮಾಡುತ್ತಿದ್ದರು. ಇದು ಅದ್ಭುತವಾದ ಆಟ ಆಗಿದೆ. ಹೇಗೆ ನಾಟಕವನ್ನು ನೋಡಿದಾಗ ಖುಷಿಯಾಗುತ್ತದೆ, ಅದೇ ರೀತಿ ಇದು ಬೇಹದ್ದಿನ ನಾಟಕ ಆಗಿದೆ. ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನಿಮ್ಮ ಬುದ್ಧಿಯಲ್ಲಿ ಈ ಸಂಪೂರ್ಣ ನಾಟಕದ ರಹಸ್ಯ ಇದೆ. ಈ ಜಗತ್ತಿನಲ್ಲಿ ಅಪಾರ ದುಃಖ ಇದೆ, ನಿಮಗೆ ಗೊತ್ತಿದೆ. ಇನ್ನು ಸ್ವಲ್ಪ ಸಮಯ ಇದೆ. ನಾವೀಗ ಹೊಸ ಜಗತ್ತಿಗೆ ಹೋಗುತ್ತಿದ್ದೇವೆ. ಭವಿಷ್ಯದ ಖುಷಿಯಲ್ಲಿ ಇರಬೇಕು, ಆಗ ಈ ಸಮಯದ ದುಃಖ ಮಾಯ ಆಗಿ ಬಿಡುತ್ತದೆ. ಮಕ್ಕಳು ಬಾಬಾರವರಿಗೆ ಪತ್ರವನ್ನು ಬರೆಯುತ್ತಾರೆ, ಬಾಬಾ ಬಹಳಷ್ಟು ವಿಘ್ನ ಬರುತ್ತದೆ, ನಷ್ಟ ಆಗುತ್ತದೆ ಎಂದು. ತಂದೆ ತಿಳಿಸುತ್ತಾರೆ, ಎಷ್ಟಾದರೂ ವಿಘ್ನ ಬರಲಿ, ಇಂದು ಲಕ್ಷಾಧಿಪತಿ ಆಗಿದ್ದೀರಾ, ನಾಳೆ ಎಲ್ಲವನ್ನೂ ಕಳೆದುಕೊಂಡು ಭಿಕಾರಿಗಳಾಗಬಹುದು, ಆದರೆ ನೀವು ಭವಿಷ್ಯದ ಖುಷಿಯಲ್ಲಿ ಇರಬೇಕು. ಇದು ರಾವಣನ ಅಸುರಿ ಜಗತ್ತಾಗಿದೆ. ಇಲ್ಲಿ ಪುರುಷಾರ್ಥ ಮಾರ್ಗದಲ್ಲಿ ನಡೆಯುವಾಗ ಯಾವುದಾದರೂ ಒಂದು ವಿಘ್ನ ಅವಶ್ಯವಾಗಿ ಬರುತ್ತದೆ. ಈ ಜಗತ್ತಿನಲ್ಲಿ ಕೆಲವು ದಿನಗಳವರೆಗೆ ಮಾತ್ರ ನಾವು ಇರುತ್ತೇವೆ. ಅಂದ ಮೇಲೆ ನಾವು ಖುಷಿಯಲ್ಲಿ ಇರಬೇಕು, ಏಕೆಂದರೆ ನಾವೀಗ ಅಪಾರ ಸುಖ ಇರುವ ಜಗತ್ತಿಗೆ ಹೋಗುತ್ತಿದ್ದೇವೆ. ಬ್ರಹ್ಮ ತಂದೆಯ ಬಗ್ಗೆ ಶಿವ ತಂದೆ ಹೇಳುತ್ತಾರೆ, ನಿನ್ನೆ ಇವರು ಕಪ್ಪಾಗಿದ್ದರು, ಹಳ್ಳಿಯ ಹುಡುಗ ಆಗಿದ್ದರು, ಇಂದು ಶಿವ ತಂದೆ ಜ್ಞಾನವನ್ನು ಕೊಟ್ಟು ಎಷ್ಟು ಸುಂದರರನ್ನಾಗಿ ಮಾಡುತ್ತಿದ್ದಾರೆ. ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ಬೀಜ ರೂಪ ಆಗಿದ್ದಾರೆ, ಸತ್ಯ ಆಗಿದ್ದಾರೆ, ಚೈತನ್ಯ ಆಗಿದ್ದಾರೆ. ಅವರಿಗೆ ಸರ್ವಶ್ರೇಷ್ಠ ಆತ್ಮ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಸ್ಥಾನದಲ್ಲಿ ಇರುವಂತವರಾಗಿದ್ದಾರೆ. ಅವರು ಎಂದೂ ಪುನರ್ಜನ್ಮದಲ್ಲಿ ಬರುವುದಿಲ್ಲ. ನಾವೆಲ್ಲರೂ ಜನನ ಮರಣದಲ್ಲಿ ಬರುತ್ತೇವೆ. ಪರಮಾತ್ಮ ತಂದೆ ತಮ್ಮ ಪಾತ್ರವನ್ನು ರಿಸರ್ವ್ ಆಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ನಮ್ಮಂತೆ ಜನನ ಮರಣದಲ್ಲಿ ಬರುವುದಿಲ್ಲ, ಅವರು ರಿಸರ್ವ್ ಆಗಿ ಇದ್ದಾರೆ. ಅವರು ಅಂತ್ಯದಲ್ಲಿ ಬಂದು ಎಲ್ಲರಿಗೂ ಸದ್ಗತಿಯನ್ನು ನೀಡುತ್ತಾರೆ. ನೀವು ಭಕ್ತಿ ಮಾರ್ಗದಲ್ಲಿ ಜನ್ಮ ಜನ್ಮಾಂತರದಿಂದ ಗಾಯನವನ್ನು ಮಾಡುತ್ತಾ ಬಂದಿದ್ದೀರಾ. ಬಾಬಾ ನೀವು ಬಂದರೆ ನಾವು ನಿಮ್ಮ ಮಕ್ಕಳೇ ಆಗುತ್ತೇವೆ. ನನ್ನವರು ಒಬ್ಬ ಶಿವ ತಂದೆ ಬಿಟ್ಟರೆ ಬೇರೆ ಯಾರೂ ಇಲ್ಲ ಎಂದು. ಈಗ ನೀವು ಶಿವ ತಂದೆಯ ಜೊತೆಗೆ ವಾಪಸ್ ಹೋಗುತ್ತೀರಾ. ಇದು ದುಃಖದ ಜಗತ್ತಾಗಿದೆ. ಈ ಭಾರತ ಈಗ ಎಷ್ಟೊಂದು ಬಡದೇಶ ಆಗಿದೆ. ತಂದೆ ಹೇಳುತ್ತಾರೆ,
ನಾನು ಭಾರತವನ್ನು ಶ್ರೀಮಂತ ದೇಶವನ್ನಾಗಿ ಮಾಡಿದ್ದೆ, ಪುನಃ ರಾವಣ ನರಕವನ್ನಾಗಿ ಮಾಡಿದ್ದಾರೆ. ಈಗ ಮಕ್ಕಳಾದ ನೀವು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ. ಗೃಹಸ್ಥ ವ್ಯವಹಾರದಲ್ಲಿ ಬಹಳಷ್ಟು ಮಕ್ಕಳು ಇದ್ದೀರಾ. ಎಲ್ಲರೂ ಇಲ್ಲೇ ತಂದೆಯ ಸಮ್ಮುಖದಲ್ಲಿ ಕುಳಿತುಕೊಳ್ಳಲು ಸಾಧ್ಯ ಇಲ್ಲ. ಗೃಹಸ್ಥ ವ್ಯವಹಾರದಲ್ಲೇ ಇರಬೇಕು. ಬಲೆ ಬಣ್ಣದ ಬಟ್ಟೆಯನ್ನು ಹಾಕಿಕೊಳ್ಳಿ, ಬಿಳಿ ಬಟ್ಟೆಯನ್ನೇ ಹಾಕಿಕೊಳ್ಳಿ ಎಂದು ನಿಮಗೆ ಯಾರೂ ಹೇಳುವುದಿಲ್ಲ. ಪರಮಾತ್ಮ ತಂದೆ ಎಂದೂ ಯಾರಿಗೂ ಬಿಳಿ ವಸ್ತ್ರವನ್ನು ಧಾರಣೆ ಮಾಡಿಕೊಳ್ಳಿ ಎಂದು ಹೇಳುವುದಿಲ್ಲ. ನಿಮಗೆ ಬಣ್ಣದ ಬಟ್ಟೆ ಇಷ್ಟ ಆಗುವುದಿಲ್ಲ, ಆದ್ದರಿಂದ ನೀವು ಬಿಳಿ ಬಟ್ಟೆಯನ್ನು ಹಾಕಿಕೊಳ್ಳುತ್ತೀರಾ. ಇಲ್ಲಿ ಬಲೆ ನೀವು ಬಿಳಿ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಇರುತ್ತೀರಾ, ಮಧುಬನದಲ್ಲಿ ಬಿಳಿ ಡ್ರೆಸ್ ಅನ್ನು ಹಾಕಿಕೊಳ್ಳುತ್ತೀರಾ. ಆದರೆ ಬಣ್ಣದ ಬಟ್ಟೆಯನ್ನು ಹಾಕಿಕೊಂಡಿರುವಂತಹ ಮಕ್ಕಳು ಲೌಕಿಕದಲ್ಲಿ ಇದ್ದರೂ ಕೂಡ ಅದೇ ಡ್ರೆಸ್ ನಲ್ಲಿ ಅನೇಕರ ಕಲ್ಯಾಣವನ್ನು ಮಾಡಬಹುದು. ಮಾತೆಯರು ತಮ್ಮ ಪತಿಗೂ ಕೂಡ ತಿಳಿಸುತ್ತಾರೆ, ಭಗವಾನ್ ವಾಚಾಗಿದೆ, ಪವಿತ್ರರಾಗಬೇಕು. ದೇವತೆಗಳು ಪವಿತ್ರರಾಗಿದ್ದರು, ಆದ್ದರಿಂದ ಎಲ್ಲರೂ ದೇವತೆಗಳ ಮುಂದೆ ತಲೆಯನ್ನು ಬಾಗಿಸುತ್ತಾರೆ. ಪವಿತ್ರರಾಗುವುದು ಒಳ್ಳೆಯದಾಗಿದೆ. ಈಗ ನಿಮಗೆ ಗೊತ್ತಿದೆ, ಇದು ಸೃಷ್ಟಿಯ ಅಂತಿಮ ಸಮಯ ಆಗಿದೆ. ಜಾಸ್ತಿ ಹಣವನ್ನು ತೆಗೆದುಕೊಂಡು ಏನನ್ನು ಮಾಡಬೇಕು? ಇಂದಿನ ಜಗತ್ತಿನಲ್ಲಿ ಎಷ್ಟೊಂದು ಜನ ಕಳ್ಳತನವನ್ನು ಮಾಡುತ್ತಾರೆ, ಲಂಚವನ್ನು ತೆಗೆದುಕೊಳ್ಳುವವರು ಎಷ್ಟೊಂದು ಜನ ಇದ್ದಾರೆ. ಈಗಿನ ಸಮಯಕ್ಕೋಸ್ಕರ ಗಾಯನ ಇದೆ. ಕೆಲವರ ಸಂಪತ್ತು ಮಣ್ಣು ಪಾಲಾಗುತ್ತದೆ, ಕೆಲವರದ್ದು ಗೌರ್ಮೆಂಟ್ ತೆಗೆದುಕೊಳ್ಳುತ್ತದೆ, ಕೆಲವರದ್ದನ್ನು ಕಳ್ಳರು ಲೂಟಿ ಮಾಡಿಕೊಂಡು ಹೋಗುತ್ತಾರೆ, ಎಲ್ಲವೂ ಮಣ್ಣು ಪಾಲಾಗುತ್ತದೆ. ಯಾರು ಮಾಲೀಕ ಆಗಿರುವ ಪರಮಾತ್ಮ ತಂದೆಯ ಹೆಸರಿನಲ್ಲಿ ಖರ್ಚು ಮಾಡುತ್ತಾರೋ ಅವರದ್ದು ಮಾತ್ರ ಸಫಲ ಆಗುತ್ತದೆ. ಮಾಲೀಕ ಆಗಿರುವ ತಂದೆ ಈಗ ಸಮ್ಮುಖದಲ್ಲಿ ಇದ್ದಾರೆ. ತಿಳುವಳಿಕೆ ಉಳ್ಳಂತಹ ಮಕ್ಕಳು ತಮ್ಮ ಸರ್ವಸ್ವವನ್ನು ಮಾಲೀಕ ಆಗಿರುವ ತಂದೆಯ ಹೆಸರಿನಲ್ಲಿ ಸಫಲ ಮಾಡಿ ಭಾಗ್ಯವನ್ನು ರೂಪಿಸಿಕೊಳ್ಳುತ್ತಾರೆ. ಈ ಕಲಿಯುಗದ ಪತಿತ ಮನುಷ್ಯರು ಪತಿತರಿಗೆ ದಾನವನ್ನು ನೀಡುತ್ತಾರೆ. ಇಲ್ಲಿ ಪುಣ್ಯಾತ್ಮರ ದಾನವನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಬ್ರಾಹ್ಮಣ ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರ ಜೊತೆಗೂ ಇಲ್ಲಿ ಶಿವತಂದೆಗೆ ಸಂಬಂಧ ಇಲ್ಲ. ನೀವು ಪುಣ್ಯಾತ್ಮರಾಗಿದ್ದೀರಾ, ನೀವೀಗ ಪುಣ್ಯದ ಕಾರ್ಯವನ್ನು ಮಾಡುತ್ತೀರಾ. ಇಲ್ಲಿ ಮನೆಯನ್ನು ನಿರ್ಮಾಣ ಮಾಡುತ್ತೀರಾ ಮತ್ತು ಈ ಮನೆಯಲ್ಲಿ ನೀವೇ ಇರುತ್ತೀರಾ. ಪಾಪದ ಯಾವ ಮಾತೂ ಇಲ್ಲಿ ಇಲ್ಲ. ನಿಮ್ಮ ಬಳಿ ಏನೆಲ್ಲ ಹಣ ಇದೆಯೋ ಭಾರತವನ್ನು ಸ್ವರ್ಗವನ್ನಾಗಿ ನಿರ್ಮಾಣ ಮಾಡುವ ಕಾರ್ಯದಲ್ಲಿ ನೀವು ಖರ್ಚು ಮಾಡುತ್ತೀರಾ. ನಿಮ್ಮ ಹೊಟ್ಟೆಗೆ ನೀವು ಊಟವನ್ನೂ ಕೊಡದೆ ಹೊಟ್ಟೆಗೆ ಪಟ್ಟಿಯನ್ನು ಕಟ್ಟಿಕೊಂಡು ಕೆಲವು ಮಕ್ಕಳು ಬಾಬಾರವರಿಗೆ ಹೇಳುತ್ತಾರೆ, ಬಾಬಾ ನಮ್ಮದು ಕೂಡ ಒಂದು ಇಟ್ಟಂಗಿಯನ್ನು ನಿಮ್ಮ ಸೇವೆಯಲ್ಲಿ ತೊಡಗಿಸಿ ಎಂದು. ಕೆಲವರು ಸರಿಯಾಗಿ ಊಟ ಮಾಡದೆ ಹೊಟ್ಟೆಗೆ ಬಟ್ಟೆಯನ್ನು ಕಟ್ಟಿಕೊಂಡು ಹೇಳುತ್ತಾರೆ, ಬಾಬಾ ನಮ್ಮ ಒಂದು ಇಟ್ಟಂಗಿಯನ್ನು ನಿಮ್ಮ ಮನೆಯ ನಿರ್ಮಾಣದಲ್ಲಿ ತೊಡಗಿಸಿ ಎಂದು. ನಿಮ್ಮ ಮೂಲಕ ಸತ್ಯಯುಗದಲ್ಲಿ ನಮಗೆ ಮಹಲ್ ಸಿಗುತ್ತದೆ ಎಂದು ಹೇಳುತ್ತಾರೆ. ಮಕ್ಕಳು ಎಷ್ಟೊಂದು ತಿಳುವಳಿಕೆ ಉಳ್ಳಂತಹ ಮಕ್ಕಳಾಗಿದ್ದಾರೆ. ಕಲ್ಲಿನ ಬದಲು ಚಿನ್ನ ಪ್ರಾಪ್ತಿಯಾಗುತ್ತದೆ. ಸಮಯ ಬಹಳ ಕಡಿಮೆ ಇದೆ. ನೀವೀಗ ಎಷ್ಟೊಂದು ಸೇವೆಯನ್ನು ಮಾಡುತ್ತೀರಾ. ಪ್ರದರ್ಶನದಲ್ಲಿ ಮೇಳದಲ್ಲಿ ಬರುವಂತವರ ಸಂಖ್ಯೆ ಜಾಸ್ತಿಯಾಗುತ್ತದೆ. ಕೇವಲ ಮಕ್ಕಳಾದ ನೀವು ತೀಕ್ಷ್ಣವಾಗಿ ಪುರುಷಾರ್ಥದಲ್ಲಿ ಮುಂದೆ ಹೋಗಬೇಕು. ಬೇಹದ್ದಿನ ತಂದೆಗೆ ಕೆಲವರು ಮಕ್ಕಳಾಗುವುದಿಲ್ಲ, ಮೋಹವನ್ನು ಬಿಡುವುದೇ ಇಲ್ಲ. ತಂದೆ ಹೇಳುತ್ತಾರೆ, ನಾನು ನಿಮ್ಮನ್ನು ಸ್ವರ್ಗಕ್ಕೆ ಕಳಿಸಿದ್ದೆ, ಈಗ ಪುನಃ ನಿಮ್ಮನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ನಿಮ್ಮನ್ನು ತಯಾರು ಮಾಡುತ್ತಿದ್ದೇನೆ. ಒಂದು ವೇಳೆ ಶ್ರೀಮತದಂತೆ ನಡೆದರೆ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಈ ಮಾತನ್ನು ಕೆಲವರು ತಿಳಿದುಕೊಳ್ಳುವುದೇ ಇಲ್ಲ. ಸಂಪೂರ್ಣ ಸೃಷ್ಟಿಚಕ್ರದ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ. ಮೂಲವತನ, ಸೂಕ್ಷ್ಮವತನ ಮತ್ತು ಸ್ಥೂಲವತನ. ತಂದೆ ಹೇಳುತ್ತಾರೆ, ಮಕ್ಕಳೇ ಸ್ವದರ್ಶನ ಚಕ್ರಧಾರಿಗಳಾಗಿ ಅನ್ಯರಿಗೂ ಜ್ಞಾನದ ಬಗ್ಗೆ ತಿಳಿಸುತ್ತಾ ಇರಿ. ಈ ಉದ್ಯೋಗ ನೋಡಿ ಹೇಗಿದೆ. ಸ್ವಯಂ ಧನವಂತರಾಗಬೇಕು, ಸ್ವರ್ಗಕ್ಕೆ ಮಾಲೀಕರಾಗಬೇಕು ಮತ್ತು ಅನ್ಯರನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡಬೇಕು. ಬುದ್ಧಿಯಲ್ಲಿ ಸದಾ ಇದೇ ಮಾತಿನ ಸ್ಮೃತಿ ಇರಬೇಕು. ನಾವು ಅನ್ಯರಿಗೆ ಹೇಗೆ ಮಾರ್ಗವನ್ನು ತೋರಿಸುವುದು? ನಾಟಕದ ಅನುಸಾರ ಏನೆಲ್ಲ ಮೊದಲು ಆಗಿ ಹೋಗಿದೆಯೋ ಅದು ನಾಟಕ ಆಗಿದೆ. ಸೆಕೆಂಡ್ ಬೈ ಸೆಕೆಂಡ್ ನಾಟಕದಲ್ಲಿ ಏನೆಲ್ಲ ನಡೆಯುತ್ತದೆಯೋ ಅದನ್ನು ನೀವು ಸಾಕ್ಷಿಯಾಗಿ ನೋಡುತ್ತಿರಬೇಕು. ಮಕ್ಕಳಿಗೆ ಪರಮಾತ್ಮ ತಂದೆಯ ಮೂಲಕ ದಿವ್ಯ ದೃಷ್ಟಿ ಪ್ರಾಪ್ತಿಯಾಗಿದೆ. ದಿವ್ಯ ದೃಷ್ಟಿಯ ಮೂಲಕ ತಂದೆ ನಿಮಗೆ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ. ಮುಂದೆ ಹೋದಂತೆ ನಿಮಗೆ ಬಹಳಷ್ಟು ಸಾಕ್ಷಾತ್ಕಾರ ಆಗುತ್ತದೆ. ಮನುಷ್ಯರು ದುಃಖದಲ್ಲಿ ಅಯ್ಯೋ ಅಯ್ಯೋ ಎಂದು ಹೇಳುತ್ತಾರೆ.
ನೀವು ಅಂತ್ಯದಲ್ಲಿ ಖುಷಿಯಲ್ಲಿ ಚಪ್ಪಾಳೆಯನ್ನು ತಟ್ಟುತ್ತೀರಾ, ನೀವು ಮನುಷ್ಯರಿಂದ ದೇವತೆ ಆಗುತ್ತೀರಾ. ಅಂದ ಮೇಲೆ ನಿಮಗೋಸ್ಕರ ಅವಶ್ಯವಾಗಿ ಹೊಸ ಜಗತ್ತು ಬೇಕು. ನಿಮಗೋಸ್ಕರ ವಿನಾಶ ಕೂಡ ಸಮ್ಮುಖದಲ್ಲಿ ಇದೆ. ವಿನಾಶ ಆಗುವುದು ಕೂಡ ಒಳ್ಳೆಯದೇ ಆಗಿದೆ. ಮನುಷ್ಯರು ತಿಳಿದುಕೊಂಡಿದ್ದಾರೆ, ನಾವು ಪರಸ್ಪರ ಜಗಳ ಆಡಬಾರದು, ಶಾಂತಿಯಿಂದ ಇರಬೇಕು ಎಂದು. ಆದರೆ ವಿನಾಶ ಆಗುವುದು ನಾಟಕದಲ್ಲಿ ಫಿಕ್ಸ್ ಆಗಿದೆ. ಎರಡು ಮಂಗಗಳು ಪರಸ್ಪರ ಯುದ್ಧ ಮಾಡುತ್ತದೆ, ಮಧ್ಯದಲ್ಲಿ ಬೆಣ್ಣೆ ಮೂರನೆಯವರಿಗೆ ಪ್ರಾಪ್ತಿಯಾಗುತ್ತದೆ. ಈಗ ತಂದೆ ಹೇಳುತ್ತಾರೆ, ನೀವು ನನ್ನನ್ನು ನೆನಪು ಮಾಡಿ ಮತ್ತು ಎಲ್ಲರಿಗೂ ತಂದೆಯನ್ನು ನೆನಪು ಮಾಡುವ ಮಾರ್ಗವನ್ನು ತೋರಿಸಿ. ನೀವೀಗ ಸಾಧಾರಣ ರೂಪದಲ್ಲಿ ಇರಬೇಕು, ನಿಮ್ಮ ಊಟ ಕೂಡ ಸಾಧಾರಣವಾಗಿರಬೇಕು. ಕೆಲವೊಮ್ಮೆ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳಲಾಗುತ್ತದೆ, ಕೆಲವೊಮ್ಮೆ ಮಕ್ಕಳಿಗೆ ಕಾಳಜಿಯನ್ನು ಮಾಡಲಾಗುತ್ತದೆ, ಒಳ್ಳೆಯ ಊಟವನ್ನು ನೀಡಲಾಗುತ್ತದೆ. ಯಾರ ಭಂಡಾರದಿಂದ ಊಟ ಮಾಡುತ್ತಿದ್ದೆವು ಆ ತಂದೆಯನ್ನು ನೆನಪು ಮಾಡಬೇಕು. ಹೇಳುತ್ತೀರಾ, ಬಾಬಾ ಇದೆಲ್ಲವೂ ನಿಮ್ಮದ್ದಾಗಿದೆ ಎಂದು. ತಂದೆ ಹೇಳುತ್ತಾರೆ, ಟ್ರಸ್ಟಿಯಾಗಿ ಎಲ್ಲವನ್ನೂ ಸಂಭಾಲನೆ ಮಾಡಿ, ಎಲ್ಲವನ್ನು ಶಿವತಂದೆ ನಿಮಗೆ ನೀಡಿದ್ದಾರೆ. ಬಾಬಾ ಇದೆಲ್ಲವನ್ನು ನೀವೇ ನಮಗೆ ಕೊಟ್ಟಿದ್ದೀರಾ ಎಂದು ಹೇಳಬೇಕು. ಭಕ್ತಿ ಮಾರ್ಗದಲ್ಲಿ ಕೇವಲ ಬಾಯ್ಮಾತಿಗೆ ಎಲ್ಲಾ ಪರಮಾತ್ಮ ತಂದೆಯದ್ದು ಎಂದು ಹೇಳುತ್ತಾ ಬಂದಿದ್ದೀರಾ. ಈಗ ತಂದೆ ಹೇಳುತ್ತಾರೆ, ನೀವು ನಿಮಿತ್ತರಾಗಿ ಈಗ ನಾನು ಸಮ್ಮುಖದಲ್ಲಿ ಇದ್ದೇನೆ. ನಾನೀಗ ಸ್ವಯಂ ನಿಮಿತ್ತ ಆಗಿ ಬಂದು ನಿಮ್ಮನ್ನು ನಿಮಿತ್ತ ಮಾಡುತ್ತಿದ್ದೇನೆ. ಏನನ್ನಾದರೂ ಮಾಡಿ, ಆದರೆ ಕೇಳಿ ಮಾಡಿ. ಬಾಬಾ ಪ್ರತಿಯೊಂದು ಮಾತಿಗೂ ಸಲಹೆಯನ್ನು ಕೊಡುತ್ತಾರೆ. ಬಾಬಾ ಮನೆಯನ್ನು ನಿರ್ಮಾಣ ಮಾಡಲ, ಈ ಕಾರ್ಯವನ್ನು ಮಾಡಲ ಎಂದು ಬಾಬಾರವರನ್ನು ಕೇಳಬೇಕು. ಬಾಬಾ ಹೇಳುತ್ತಾರೆ, ಬಲೇ ಮಾಡಿ, ಇನ್ನು ಪಾಪಾತ್ಮರಿಗೆ ಏನನ್ನೂ ಕೊಡಬೇಡಿ. ಮಕ್ಕಳು ಒಂದು ವೇಳೆ ಜ್ಞಾನ ಮಾರ್ಗದಂತೆ ನಡೆಯದೇ ಇದ್ದರೆ ಮಕ್ಕಳ ಮದುವೆ ಮಾಡಬೇಕಾಗುತ್ತದೆ, ಆಗ ನೀವು ತಾನೇ ಏನು ಮಾಡಲು ಸಾಧ್ಯ? ತಂದೆ ತಿಳಿಸುತ್ತಾರೆ, ನೀವು ಏಕೆ ಅಪವಿತ್ರ ಆಗುತ್ತೀರಾ? ಆದರೆ ಅವರ ಅದೃಷ್ಟದಲ್ಲಿ ಇಲ್ಲ ಅಂದರೆ ಪತಿತರಾಗುತ್ತಾರೆ. ಅನೇಕ ಪ್ರಕಾರದ ಕೇಸ್ಗಳಿರುತ್ತದೆ. ಪವಿತ್ರರಾಗಿರುವ ವಿಷಯದಲ್ಲಿ ಮಾಯೆ ಪೆಟ್ಟನ್ನು ಕೊಡುತ್ತದೆ. ಮಕ್ಕಳು ಕೆಟ್ಟ ಕರ್ಮವನ್ನು ಮಾಡುತ್ತಾರೆ, ಕೆಟ್ಟವರಾಗುತ್ತಾರೆ. ಮಾಯೆ ಬಹಳ ಶಕ್ತಿಶಾಲಿಯಾಗಿದೆ, ಕಾಮ ವಿಕಾರಕ್ಕೆ ವಶ ಆಗುತ್ತಾರೆ. ಆದರೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಎಂದು ಹೇಳಲಾಗುತ್ತದೆ. ಈ ಗಳಿಗೆಯವರೆಗೂ ಏನೆಲ್ಲ ನಡೆಯಿತು, ಕಲ್ಪದ ಮೊದಲು ಕೂಡ ಅದೇ ರೀತಿ ನಡೆದಿತ್ತು. ಇದೇನು ಹೊಸ ಮಾತಲ್ಲ, ನಥಿಂಗ್ ನ್ಯೂ. ಒಳ್ಳೆಯ ಕೆಲಸವನ್ನು ಮಾಡುವಾಗ ಅನೇಕರು ವಿಘ್ನವನ್ನು ಹಾಕುತ್ತಾರೆ, ಇದೇನು ಹೊಸ ಮಾತಲ್ಲ. ನಾವೀಗ ತನು ಮನದನದಿಂದ ಭಾರತವನ್ನು ಅವಶ್ಯವಾಗಿ ಸ್ವರ್ಗವನ್ನಾಗಿ ಮಾಡಬೇಕು. ಎಲ್ಲವನ್ನು ಪರಮಾತ್ಮ ತಂದೆಗೆ ಸ್ವಾಹ ಮಾಡಿ ಬಿಡಬೇಕು. ತಂದೆ ಹೇಳುತ್ತಾರೆ, ನಿಮ್ಮ ಸರ್ವಸ್ವವನ್ನು ತಂದೆಯ ಕಾರ್ಯದಲ್ಲಿ ಸಮರ್ಪಣೆ ಮಾಡಿ. ಮಕ್ಕಳಿಗೆ ಗೊತ್ತಿದೆ, ನಾವು ಶ್ರೀಮತದಂತೆ ನಡೆದು ಭಾರತದ ಆತ್ಮಿಕ ಸೇವೆಯನ್ನು ಮಾಡುತ್ತಿದ್ದೇವೆ. ನಿಮ್ಮ ಬುದ್ಧಿಯಲ್ಲಿದೆ, ನಾವೀಗ ಪುನಃ ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ತಂದೆ ಹೇಳುತ್ತಾರೆ, ಆತ್ಮಿಕ ಹಾಸ್ಪಿಟಲ್ ಅಥವಾ ಯೂನಿವರ್ಸಿಟಿಯನ್ನು 3 ಹೆಜ್ಜೆ ಭೂಮಿಯಲ್ಲಿ ತೆರೆಯಿರಿ. ಅಲ್ಲಿ ಮನುಷ್ಯರು ಬಂದು ನಿರೋಗಿಗಳಾಗುತ್ತಾರೆ, ಸಂಪತ್ತುಳ್ಳವರಾಗುತ್ತಾರೆ. 3 ಹೆಜ್ಜೆ ಭೂಮಿಯನ್ನೂ ಕೂಡ ನಿಮಗೆ ಯಾರೂ ಕೊಡುವುದಿಲ್ಲ. ಹೇಳುತ್ತಾರೆ, ಈ ಬ್ರಹ್ಮ ಕುಮಾರಿಯರು ಜಾದೂ ಮಾಡುತ್ತಾರೆ, ಸೋದರ ಸೋದರಿಯರನ್ನಾಗಿ ಮಾಡುತ್ತಾರೆ ಎಂದು. ನಿಮಗೋಸ್ಕರ ಈ ನಾಟಕದಲ್ಲಿ ಬಹಳ ಒಳ್ಳೆಯ ಯುಕ್ತಿಯನ್ನು ರಚನೆ ಮಾಡಲಾಗಿದೆ. ಸೋದರ ಸೋದರಿಯರು ಎಂದು ತಿಳಿದುಕೊಂಡಾಗ ಅಪವಿತ್ರ ದೃಷ್ಟಿಯನ್ನು ಇಟ್ಟುಕೊಳ್ಳಲು ಸಾಧ್ಯ ಇಲ್ಲ. ಇಂದಿನ ಜಗತ್ತು ಬಹಳಷ್ಟು ಕೊಳಕಾಗಿದೆ. ಜಗತ್ತಿನ ಬಗ್ಗೆ ಕೇಳಲೇಬೇಡಿ, ಪರಮಾತ್ಮ ತಂದೆಗೂ ಕರುಣೆ ಬರುತ್ತದೆ. ಮಕ್ಕಳಿಗೋಸ್ಕರ ತಂದೆ ಬರಲೇಬೇಕಾಗುತ್ತದೆ. ಪರಮಾತ್ಮ ತಂದೆ ನರಕವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದಾರೆ. ನೀವೀಗ ದಯಾಹೃದಯಿ ಮಕ್ಕಳಾಗಿದ್ದೀರಾ, ತಂದೆಗೆ ಸಹಯೋಗಿ ಆಗಬೇಕು. ನಿಮ್ಮ ಬಳಿ ಹಣ ಇದೆ ಅಂದರೆ ಹಾಸ್ಪಿಟಲ್ ಅಥವಾ ಯೂನಿವರ್ಸಿಟಿಯನ್ನು ತೆರೆಯುತ್ತಾ ಹೋಗಿ. ಇದರಲ್ಲಿ ಜಾಸ್ತಿ ಖರ್ಚನ್ನು ಮಾಡುವ ಮಾತೇ ಇಲ್ಲ, ಕೇವಲ ಚಿತ್ರವನ್ನು ಇಟ್ಟುಕೊಳ್ಳಿ. ಯಾರು ಕಲ್ಪದ ಮೊದಲು ಜ್ಞಾನವನ್ನು ಪಡೆದುಕೊಂಡಿದ್ದರು ಅವರ ಬುದ್ಧಿಯ ಬೀಗ ತೆರೆಯುತ್ತಾ ಹೋಗುತ್ತದೆ, ಅವರೇ ಬರುತ್ತಾರೆ. ಎಷ್ಟೆಲ್ಲಾ ಮಕ್ಕಳು ದೂರ ದೂರದಿಂದ ಶಿಕ್ಷಣವನ್ನು ಓದುವುದಕ್ಕೋಸ್ಕರ ಬರುತ್ತಾರೆ. ಪರಮಾತ್ಮ ತಂದೆ ಇಂತಹ ಮಕ್ಕಳನ್ನು ಕೂಡ ನೋಡಿದ್ದಾರೆ. ರಾತ್ರಿ ಒಂದು ಹಳ್ಳಿಯಿಂದ ಹೊರಡುತ್ತಾರೆ, ಬೆಳಗ್ಗೆ ಸೆಂಟರ್ಗೆ ಬಂದು ತಲುಪುತ್ತಾರೆ. ಇಲ್ಲಿಗೆ ಬಂದು ಜೋಳಿಗೆಯನ್ನು ತುಂಬಿಕೊಂಡು ಹೋಗುತ್ತಾರೆ. ಜೋಳಿಗೆಯನ್ನು ತುಂಬಿಕೊಂಡ ನಂತರ ಜೋಳಿಗೆ ಸೋರಿ ಹೋಗಬಾರದು, ನಿಮ್ಮ ಬುದ್ಧಿ ಅನ್ನುವ ಜೋಳಿಗೆ ಸೋರಬಾರದು.
ಒಂದು ವೇಳೆ ಜೋಳಿಗೆ ಸೋರುತ್ತಿತ್ತು ಅಂದರೆ ನೀವು ಏನು ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ? ಈಗ ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು. ಬೇಹದ್ದಿನ ತಂದೆ ನಮಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ, ಬೇಹದ್ದಿನ ಆಸ್ತಿಯನ್ನು ನೀಡುವುದಕ್ಕೋಸ್ಕರ. ಇದು ಎಷ್ಟು ಸಹಜ ಜ್ಞಾನ ಆಗಿದೆ. ತಂದೆ ತಿಳಿಸುತ್ತಾರೆ, ನೀವು ಸಂಪೂರ್ಣ ಕಲ್ಲು ಬುದ್ಧಿಯವರು ಆಗಿದ್ದೀರಿ, ಈಗ ನೀವೇ ಪುನಃ ಪಾರಸ ಬುದ್ಧಿಯವರು ಆಗಬೇಕು. ತಂದೆಗಂತೂ ಮಕ್ಕಳನ್ನು ನೋಡಿ ಬಹಳಷ್ಟು ಖುಷಿ ಇರುತ್ತದೆ. ಇದು ಗುಪ್ತ ಮಾತಾಗಿದೆ, ಈ ಜ್ಞಾನ ಕೂಡ ಗುಪ್ತ. ಮಮ್ಮ ಬಾಬಾ ಲಕ್ಷ್ಮೀ ನಾರಾಯಣ ಆಗುತ್ತಾರೆ. ಅಂದ ಮೇಲೆ ನಾವೇಕೆ ಕಡಿಮೆ ಪದವಿಯನ್ನು ಪಡೆದುಕೊಳ್ಳಬೇಕು? ನಾವು ಸೇವೆಯನ್ನು ಮಾಡುತ್ತೇವೆ, ಅಂದ ಮೇಲೆ ನಶೆ ಇರಬೇಕು. ನಾವೀಗ ರಾಜಧಾನಿಯನ್ನು ಯೋಗದ ಶಕ್ತಿಯಿಂದ ಸ್ಥಾಪನೆ ಮಾಡುತ್ತಿದ್ದೇವೆ. ಈಗ ನಾವು ಸ್ವರ್ಗಕ್ಕೆ ಮಾಲೀಕರಾಗುತ್ತೇವೆ. ಸತ್ಯುಗದಲ್ಲಿ ಈ ಜ್ಞಾನ ಇರುವುದಿಲ್ಲ. ಈ ಜ್ಞಾನ ಈ ಸಮಯಕ್ಕೋಸ್ಕರ ನಿಮಗೆ ಪ್ರಾಪ್ತಿಯಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್, ತಿಳುವಳಿಕೆ ಉಳ್ಳವರಾಗಿ ತಮ್ಮ ಸರ್ವಸ್ವವನ್ನು ಮಾಲೀಕನ ಹೆಸರಿನಲ್ಲಿ ಸಫಲ ಮಾಡಿಕೊಳ್ಳಬೇಕು. ಪತಿತರಿಗೆ ದಾನವನ್ನು ನೀಡಬಾರದು. ಬ್ರಾಹ್ಮಣ ಆತ್ಮರಾದ ನೀವು ಬ್ರಾಹ್ಮಣರ ಜೊತೆ ಮಾತ್ರ ಸಂಬಂಧವನ್ನು ಇಟ್ಟುಕೊಳ್ಳಬೇಕು. ಶಿವತಂದೆಯ ಜೊತೆ ಸಂಬಂಧವನ್ನು ಇಟ್ಟುಕೊಳ್ಳಬೇಕು, ಅನ್ಯ ಯಾವುದೇ ವ್ಯಕ್ತಿಯ ಜೊತೆ ಸಂಬಂಧವನ್ನು ಇಟ್ಟುಕೊಳ್ಳಬಾರದು. ಸೆಕೆಂಡ್ ಪಾಯಿಂಟ್, ಬುದ್ಧಿ ಅನ್ನುವ ಜೋಳಿಗೆಯಲ್ಲಿ ಯಾವುದೇ ಪ್ರಕಾರದ ಹೋಲ್ ಇರಬಾರದು. ಜ್ಞಾನ ಸೋರಿ ಹೋಗುವಂತೆ ಬುದ್ಧಿ ಅನ್ನುವಂತಹ ಜೋಳಿಗೆಯಲ್ಲಿ ಹೋಲ್ ಆಗಿರಬಾರದು. ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿಯನ್ನು ನೀಡುವುದಕ್ಕೋಸ್ಕರ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ ಅನ್ನುವ ಗುಪ್ತ ಖುಷಿಯಲ್ಲಿ ಇರಬೇಕು. ತಂದೆಯ ಸಮಾನ ದಯಾಹೃದಯ ಆಗಬೇಕು. ವರದಾನ, ಸರ್ವರಿಗೂ ಉಮಂಗುತ್ಸಾಹದ ಸಹಯೋಗವನ್ನು ಕೊಟ್ಟು ಸರ್ವರನ್ನು ಶಕ್ತಿಶಾಲಿಯನ್ನಾಗಿ ಮಾಡುವಂತಹ ಸತ್ಯ ಸೇವಾದಾರಿಗಳಾಗಿ. ಸೇವಾದಾರಿ ಅಂದರೆ ಸರ್ವರಲ್ಲೂ ಉಮಂಗುತ್ಸಾಹವನ್ನು ತುಂಬಿ ಸರ್ವರಿಗೂ ಉಮಂಗುತ್ಸಾಹದ ಸಹಯೋಗವನ್ನು ಕೊಟ್ಟು ಅವರನ್ನು ಶಕ್ತಿಶಾಲಿಯನ್ನಾಗಿ ಮಾಡುವಂತವರು. ಈಗ ಸಮಯ ಕಡಿಮೆ ಇದೆ ಮತ್ತು ಇನ್ನೂ ರಚನೆಯಲ್ಲಿರುವಂತಹ ಅಧಿಕ ಸಂಖ್ಯೆಯಲ್ಲಿರುವ ಆತ್ಮರು ನಿಮ್ಮ ಬಳಿ ಬರುವಂತವರಿದ್ದಾರೆ. ಕೇವಲ ಇಷ್ಟೇ ಸಂಖ್ಯೆಯನ್ನು ನೋಡಿ ಖುಷಿ ಪಡಬೇಡಿ, ಇನ್ನೂ ಅನೇಕರು ಬರುತ್ತಾರೆ. ಈಗ ನಿಮ್ಮ ಸಂಖ್ಯೆ ಬಹಳಷ್ಟು ಜಾಸ್ತಿಯಾಗುತ್ತದೆ. ಆದ್ದರಿಂದ ನೀವು ಯಾವ ಪಾಲನೆಯನ್ನು ಪಡೆದುಕೊಂಡಿದ್ದೀರೋ ಅದನ್ನು ರಿಟರ್ನ್ ಆಗಿ ಕೊಡಿ. ಬರುವಂತಹ ದುರ್ಬಲ ಆತ್ಮರಿಗೆ ಸಹಯೋಗವನ್ನು ನೀಡಿ ಅವರನ್ನು ಸಮರ್ಥರನ್ನಾಗಿ ಮಾಡಿ, ಅಚಲ ಅಡೋಲರನ್ನಾಗಿ ಮಾಡಿ. ಆಗ ನಿಮಗೆ ಸತ್ಯ ಸೇವಾದಾರಿಗಳು ಎಂದು ಕರೆಯಲಾಗುತ್ತದೆ. ಶ್ಲೋಗನ್, ಆತ್ಮರಾದ ನೀವು ಯಾವಾಗ ಆತ್ಮವನ್ನು ಎಲ್ಲಿ ಬೇಕೋ ಅಲ್ಲಿ, ಹೇಗೆ ಬೇಕೋ ಹಾಗೆ, ಯಾವ ಸ್ಥಿತಿಯಲ್ಲಿ ಬೇಕೋ ಆ ಸ್ಥಿತಿಯಲ್ಲಿ ಸ್ಥಿತ ಮಾಡುತ್ತೀರೋ ಆಗ ಆತ್ಮಿಕ ಡ್ರಿಲ್ ಅನ್ನು ಮಾಡಲು ಸಾಧ್ಯ ಆಗುತ್ತದೆ. ಆತ್ಮವನ್ನು ಯಾವಾಗ ಬೇಕೋ ಆಗ, ಎಲ್ಲಿ ಬೇಕೋ ಅಲ್ಲಿ, ಯಾವ ಸ್ಥಿತಿಯಲ್ಲಿ ಬೇಕೋ ಆ ಸ್ಥಿತಿಯಲ್ಲಿ ಯಾವಾಗ ಸ್ಥಿತ ಮಾಡುತ್ತೀರೋ ಆಗ ಅದಕ್ಕೆ ಆತ್ಮಿಕ ಡ್ರಿಲ್ ಎಂದು ಕರೆಯಲಾಗುತ್ತದೆ. ಒಳ್ಳೆಯದು. ಓಂ ಶಾಂತಿ. ಮಾತೇಶ್ವರಿ ಅವರ ಅಮೂಲ್ಯ ಮಹಾವಾಕ್ಯ. ಫಸ್ಟ್ ಪಾಯಿಂಟ್, ಪರಮಾತ್ಮ ಗುರು ಟೀಚರ್ ತಂದೆಯ ರೂಪದಲ್ಲಿ ಭಿನ್ನ ಭಿನ್ನ ಸಂಬಂಧದ ಆಸ್ತಿಯನ್ನು ನೀಡುತ್ತಾರೆ. ನೋಡಿ, ಪರಮಾತ್ಮ ಮೂರು ರೂಪವನ್ನು ಧಾರಣೆ ಮಾಡಿಕೊಂಡು ಆಸ್ತಿಯನ್ನು ಕೊಡುತ್ತಾರೆ. ಅವರು ನಮಗೆ ತಂದೆಯಾಗಿದ್ದಾರೆ, ಟೀಚರ್ ಆಗಿದ್ದಾರೆ, ಗುರು ಆಗಿದ್ದಾರೆ. ಈಗ ತಂದೆಯ ಜೊತೆ ಪ್ರೀತಿಯ ಸಂಬಂಧವನ್ನು ನಾವು ಜೋಡಣೆ ಮಾಡಬೇಕು. ತಂದೆಯ ಜೊತೆ ತಂದೆಯ ರೂಪದ ಸಂಬಂಧ ಇದೆ, ಟೀಚರ್ನ ಜೊತೆ ಟೀಚರ್ನ ಸಂಬಂಧ ಇದೆ, ಗುರುವಿನ ರೂಪದಲ್ಲಿ ಗುರುವಿನ ಸಂಬಂಧವನ್ನು ಜೋಡಣೆ ಮಾಡಿದ್ದೀರಾ? ಒಂದು ವೇಳೆ ತಂದೆಯಿಂದ ಡೈವರ್ಸ್ ಅನ್ನು ಪಡೆದುಕೊಂಡರೆ ಹೇಗೆ ಆಸ್ತಿ ಸಿಗಲು ಸಾಧ್ಯ? ಯಾವಾಗ ತಂದೆಗೆ ಮಕ್ಕಳಾಗುತ್ತೀರೋ ಆಗ ಆಸ್ತಿ ಸಿಗುತ್ತದೆ. ಟೀಚರ್ನ ಮೂಲಕ ಕಲಿತು ಪಾಸ್ ಆದಾಗ ಸರ್ಟಿಫಿಕೇಟ್ ಸಿಗುತ್ತದೆ, ಆಗ ಟೀಚರ್ನ ಜೊತೆ ಸಿಗುತ್ತದೆ. ಪರಮಾತ್ಮ ತಂದೆಗೆ ಆಜ್ಞಾಕಾರಿಗಳು ಪ್ರಾಮಾಣಿಕ ಮಕ್ಕಳು ಆಗಬೇಕು. ಆಗ ತಂದೆಯ ಆದೇಶದಂತೆ ನೀವು ನಡೆಯುತ್ತೀರಾ, ಭವಿಷ್ಯದ ಪ್ರಾರಬ್ಧವನ್ನು ಆಗ ರೂಪಿಸಿಕೊಳ್ಳಲು ಸಾಧ್ಯ ಆಗುತ್ತದೆ. ತಂದೆಯ ಆದೇಶದಂತೆ ನಡೆಯದೇ ಇದ್ದರೆ ಭವಿಷ್ಯದ ಪದವಿ ಸಿಗುವುದಿಲ್ಲ. ಕೇವಲ ಪೂರ್ಣ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು.
ನೀವು ತಂದೆಯ ಆದೇಶದಂತೆ ನಡೆಯದೇ ಇದ್ದರೆ ಸಂಪೂರ್ಣ ಸದ್ಗತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಆಗ ತಂದೆಯಿಂದ ಸಂಪೂರ್ಣ ಪವಿತ್ರತೆಯ ಆಸ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯ ಪ್ರತಿಜ್ಞೆ ಆಗಿದೆ. ಒಂದು ವೇಳೆ ನೀವು ತೀವ್ರ ಪುರುಷಾರ್ಥವನ್ನು ಮಾಡಿದರೆ ನಿಮಗೆ 100 ಪಟ್ಟು ಲಾಭವನ್ನು ಕೊಡುತ್ತೇನೆ. ಕೇವಲ ಬಾಯಿ ಮಾತಿಗೆ ತಂದೆ ಹೇಳುವುದಿಲ್ಲ, ತಂದೆಯ ಜೊತೆ ಆಳವಾದ ಸಂಬಂಧವನ್ನು ಇಟ್ಟುಕೊಳ್ಳಬೇಕು. ಆಗ 100 ಪಟ್ಟು ಪ್ರಾಪ್ತಿ ಸಿಗುತ್ತದೆ. ಕೇವಲ ಬಾಯಿಂದ ಹೇಳುವುದಷ್ಟೇ ಅಲ್ಲ, ಆಳವಾದ ಸಂಬಂಧವನ್ನು ಇಟ್ಟುಕೊಳ್ಳಿ. ಅರ್ಜುನನಿಗೆ ಆಜ್ಞೆಯನ್ನು ಕೊಡಲಾಯಿತು, ಎಲ್ಲರನ್ನೂ ಸಾಯಿಸು ಎಂದು, ನಿರಂತರ ನನ್ನನ್ನು ನೆನಪು ಮಾಡು ಎಂದು. ಪರಮಾತ್ಮ ತಂದೆ ಸಮರ್ಥ ಆಗಿದ್ದಾರೆ, ಸರ್ವಶಕ್ತಿವಂತ ಆಗಿದ್ದಾರೆ. ಅವರು ತಮ್ಮ ಪ್ರತಿಜ್ಞೆಯನ್ನು ಅವಶ್ಯವಾಗಿ ನಿಭಾಯಿಸುತ್ತಾರೆ. ಮಕ್ಕಳು ಒಂದು ವೇಳೆ ತಂದೆಯ ಜೊತೆ ಸಂಬಂಧವನ್ನು ಸರಿಯಾಗಿ ನಿಭಾಯಿಸಿದರೆ, ತಮ್ಮ ಪ್ರತಿಜ್ಞೆಯನ್ನು ನಿಭಾಯಿಸಿದರೆ ತಂದೆ ಕೂಡ ಅವಶ್ಯವಾಗಿ ಸಂಬಂಧವನ್ನು ನಿಭಾಯಿಸುತ್ತಾರೆ. ಎಲ್ಲರ ಜೊತೆ ಬುದ್ಧಿಯೋಗವನ್ನು ಕಟ್ ಮಾಡಿಕೊಂಡು ಒಬ್ಬ ಪರಮಾತ್ಮ ತಂದೆಯ ಜೊತೆ ಬುದ್ಧಿಯೋಗವನ್ನು ಜೋಡಿಸಬೇಕು. ಆಗ ತಂದೆಯಿಂದ ಸಂಪೂರ್ಣ ಆಸ್ತಿ ಪ್ರಾಪ್ತಿಯಾಗುತ್ತದೆ. ಸೆಕೆಂಡ್ ಪಾಯಿಂಟ್, ಸರ್ವ ಮನುಷ್ಯಾತ್ಮರು ಪುನರ್ಜನ್ಮದಲ್ಲಿ ಬರುತ್ತಾರೆ. ನೋಡಿ, ಯಾರೆಲ್ಲ ಧರ್ಮ ಸ್ಥಾಪನೆಯನ್ನು ಮಾಡಲು ಬರುತ್ತಾರೋ ಅವರು ಪುನರ್ಜನ್ಮವನ್ನು ಪಡೆದುಕೊಂಡು ತಮ್ಮ ಧರ್ಮದ ಪಾಲನೆಯನ್ನು ಮಾಡಲು ಬರುತ್ತಾರೆ. ಅವರು ಸ್ವಯಂ ಮುಕ್ತ ಆಗುವುದಿಲ್ಲ, ಅನ್ಯರಿಗೂ ಅವರು ಮುಕ್ತಿಯನ್ನು ನೀಡಲು ಸಾಧ್ಯ ಇಲ್ಲ. ಒಂದು ವೇಳೆ ಆ ಧರ್ಮ ಸ್ಥಾಪಕರು ಸ್ವಯಂ ಮುಕ್ತಿಯನ್ನು ಪಡೆದುಕೊಂಡಿದ್ದರೆ ಅವರು ಅನ್ಯರಿಗೂ ಮುಕ್ತಿಯನ್ನು ನೀಡಬೇಕಿತ್ತು. ಇನ್ನು ಅವರು ಮುಕ್ತ ಆಗಿದ್ದರೆ ಇನ್ನು ಯಾರು ಮುಕ್ತಿಯನ್ನು ಪಡೆದುಕೊಂಡಿಲ್ಲವೋ ಅವರು ಮಾತ್ರ ಸೃಷ್ಟಿಯಲ್ಲಿ ಉಳಿಯಬೇಕಿತ್ತು. ಆದರೆ ಈ ರೀತಿ ಆಗಲು ಸಾಧ್ಯ ಇಲ್ಲ. ಕೇವಲ ಪಾಪಾತ್ಮರು ಮಾತ್ರ ಈ ಸೃಷ್ಟಿಯಲ್ಲಿ ಉಳಿದುಕೊಳ್ಳುವುದು ಮತ್ತು ಪುಣ್ಯಾತ್ಮರು ವಾಪಸ್ ಹೋಗಿಬಿಡುವುದು, ಈ ರೀತಿ ಆಗಲು ಸಾಧ್ಯ ಇಲ್ಲ. ಹೇಗೆ ಸನ್ಯಾಸಿಗಳಿದ್ದಾರೆ, ಅವರು ನಿರ್ವಿಕಾರಿಯಾಗಿದ್ದಾರೆ. ಒಂದು ವೇಳೆ ಅವರು ಮುಕ್ತ ಆಗಿ ಬಿಟ್ಟಿದ್ದರೆ ಪಾಪಾತ್ಮರು ಮಾತ್ರ ಈ ಸೃಷ್ಟಿಯಲ್ಲಿ ಉಳಿಯುತ್ತಿದ್ದರು. ನಂತರ ಸನ್ಯಾಸಿಗಳ ವೃದ್ಧಿ ಆಗದೇ ಇರುವ ಕಾರಣ ಸೃಷ್ಟಿ ನಡೆಯಲು ಸಾಧ್ಯ ಆಗುತ್ತಿರಲಿಲ್ಲ. ಪುಣ್ಯಾತ್ಮರು ಸೃಷ್ಟಿಯನ್ನು ರಕ್ಷಣೆ ಮಾಡುತ್ತಾರೆ. ತಮ್ಮ ನಿರ್ವಿಕಾರಿ ಪವಿತ್ರತೆಯ ಶಕ್ತಿಯ ಆಸರೆಯಿಂದ ಅವರು ಸೃಷ್ಟಿಯನ್ನು ನಡೆಸುತ್ತಾರೆ. ಇಲ್ಲದಿದ್ದರೆ ಕಾಮದ ಅಗ್ನಿಯಿಂದ ಸೃಷ್ಟಿ ಸುಟ್ಟು ಹೋಗುತ್ತಿತ್ತು. ಈ ರೀತಿ ಕಾನೂನಿಲ್ಲ. ಮಧ್ಯದಲ್ಲಿ ಯಾವ ಆತ್ಮವು ಮುಕ್ತಿಯ ಪದವಿಯನ್ನು ಪಡೆದುಕೊಳ್ಳಲು ವಾಪಸ್ ಹೋಗಲು ಸಾಧ್ಯ ಇಲ್ಲ. ಹೇಗೆ ವೃಕ್ಷದಲ್ಲಿ ಒಂದು ಎಲೆ ಹುಟ್ಟುತ್ತದೆ, ವೃಕ್ಷದಲ್ಲಿ ಹುಟ್ಟಿದಂತಹ ಒಂದು ಎಲೆ ಕೂಡ ಆ ಬೀಜದಲ್ಲಿ ಸಮಾವೇಶ ಆಗಲು ಸಾಧ್ಯ ಇಲ್ಲ. ವೃಕ್ಷ ಹುಟ್ಟುತ್ತದೆ, ವೃದ್ಧಿ ಆಗುತ್ತದೆ, ನಂತರ ಜಡ್ಜಡೀಭೂತ ಆಗುತ್ತದೆ, ಹೊಸ ವೃಕ್ಷ ಪುನಃ ನಿರ್ಮಾಣ ಆಗುತ್ತದೆ. ಆದ್ದರಿಂದ ಯಾರೆಲ್ಲ ಧರ್ಮ ಸ್ಥಾಪನೆಯನ್ನು ಮಾಡಲು ಬರುತ್ತಾರೋ ಅವರು ಪುನಃ ಅವಶ್ಯವಾಗಿ ಆ ಧರ್ಮದ ಆತ್ಮರ ಪಾಲನೆಯನ್ನು ಮಾಡುತ್ತಾರೆ. ಆದರೆ ನಾವು ಅವರ ಆಶ್ರಯವನ್ನು ಹಿಡಿದುಕೊಂಡಿದ್ದೇವೆ. ಅನೇಕ ಅಧರ್ಮದ ವಿನಾಶವನ್ನು ಪರಮಾತ್ಮ ತಂದೆ ಯಾವಾಗ ಮಾಡಿಸುತ್ತಾರೋ ಆಗ ಒಂದು ಧರ್ಮದ ಸ್ಥಾಪನೆ ಆಗುತ್ತದೆ. ಪರಮಾತ್ಮ ತಂದೆ ಸ್ಥಾಪನೆ, ವಿನಾಶ ಮತ್ತು ಪಾಲನೆ ಮೂರು ಕಾರ್ಯವನ್ನು ಮಾಡುತ್ತಾರೆ. ಅನ್ಯ ಧರ್ಮ ಪಿತಾಗಳು ಕೇವಲ ಧರ್ಮ ಸ್ಥಾಪನೆಯ ಕಾರ್ಯವನ್ನು ಮಾಡುತ್ತಾರೆ, ಅವರು ವಿನಾಶದ ಕಾರ್ಯವನ್ನು ಮಾಡುವುದಿಲ್ಲ. ವಿನಾಶದ ಕಾರ್ಯವನ್ನು ಮಾಡಿಸುವುದು ಇದು ಪರಮಾತ್ಮ ತಂದೆಯ ಕೈಯಲ್ಲಿದೆ. ಆದ್ದರಿಂದ ಪರಮಾತ್ಮ ತಂದೆಗೆ ತ್ರಿಮೂರ್ತಿಗಳ ರಚಯಿತ ತಂದೆ ಎಂದು ಕರೆಯಲಾಗುತ್ತದೆ. ಒಳ್ಳೆಯದು. ಓಂ ಶಾಂತಿ.